ಆದರೆ ಇವತ್ತಿಗೂ ಅಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ. ಆ ರೀತಿ ಫಂಡಮೆಂಟಲ್ ಇದು ನಮ್ಮಲ್ಲಿ ಅದ, ಆ ಮೂಲಭೂತವಾದ ಅಲ್ಲಿ ಅದ ಕಾಶ್ಮೀರದಲ್ಲಿ ಅಂತ ಮೋಸದವರು ಇಲ್ಲಿ ಇವತ್ತು ಬಂಗ್ಲಾದಲ್ಲಿ ಬಂದಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದಕ್ಕೆ ಭಾರತದ ಸಂಬಂಧವನ್ನು ಅರ್ಥಾಕ್ಬೇಕು, ಆಯಕಟ್ಟಿನ ಜಾಗದಲ್ಲಿ ಅದ ಅದನ್ನು ಬಂಗ್ಲಾದ ನಮ್ಮ ಕೈಯಾಗಿ ತೊಳ್ಬೇಕು, ಅದು ತೊಳೆದು ಭಾರತ ನಾವು ಕೈಯಲ್ಲಿ ವಶ ಮಾಡ್ಕೋಬೋದು ಅಂತ ಅವ್ರ ತರ್ಗದು. ಬಟ್ ಇದೆಲ್ಲ ನಮ್ಮ ದೇಶದ ಇಲ್ಲಿ ದುಬಾಲ್ ಅಂತ ಹೆಸರು ಕೇಳಿದ್ರಿ, ಎನ್ ಎನ್ ಎಸ್ ನಮ್ಮ ಹೆಡ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ಹೆಸರದ್ದು, ಆ ದುಬಾಲ್ ಅವರು ಇದೆಲ್ಲ ಡೆವಲಪ್ ಆಗಿದ್ದನ್ನ ಆಗ ಮರದರ ಮನಗಂಡ ಇದೊಂದು ಪರಿಹಾರ ಹುಡುಕ್ಬೇಕಾಗಿತ್ತು ನಾವು, ಒಳಗೆ ಬರದಂಗೆ ಇದು ಕರೆದ್ರೆ ಆಗದಂಗೆ ಮಾಡಬೇಕಾಗಿತ್ತು, ನಮ್ಮ ಸ್ವಲ್ಪ ಜವಾಬ್ದಾರಿ ಇತ್ತು ಅದು ಮಾಡಬೇಕಾಗಿತ್ತು. ಯಾಕಂದ್ರೆ ನಮಗೆ ಅತ್ಯಂತ ಪ್ರಿಯ ಪ್ರೀತಿಯ ಹತ್ತಿರದ ಸಂಬಂಧ ಇದ್ದಂಗಿದ್ರು. ಅದ್ರ ಜೊತೆಗೆ ಈ ಚೈನಾ ಮತ್ತು ಬರ್ಮಾ ಆಗಿರ್ಬೋದು, ಈಸ್ಟ್ ಇವೇನು ಏಷ್ಯಾ ಅದಲ್ಲ ಅವಕ್ಕೆಲ್ಲ ಒಂದು ನಮಗೆ ಬಫರ್ ಸ್ಟೇಟ್ ಇದ್ದಂಗಿತ್ತು. ಹೀಗಾಗಿ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ತಪ್ಪು ಮಾಡಿದ್ದೇವೆ, ನಮ್ಮ ಸರ್ಕಾರ ಮೋದಿಯವ್ರ ಸರ್ಕಾರ ತಪ್ಪು ಮಾಡಿದ್ದೇವೆ ಅನ್ನೋಂಗಾಗ್ಯದ. ಅದೇನೋ ಆಗಲಿ, ಆದರೆ ಈಗ ಮಾತ್ರ ಮೋದಿಯವರ ಸರ್ಕಾರ ವೇಟ್ ಆ್ಯಂಡ್ ವಾಚ್, ಆ ಪಾಲಿಸಿ ಮಾಡಲಿಕ್ಕಂತ ಏನು ಮಾಡಬೇಕು ಏನಿಲ್ಲ ನೋಡೋಣ ಅವ್ರು ಹೆಂಗೆ ಡೆವಲಪ್ ಆಗ್ತದೆ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ಮೈನಾರಿಟಿ ನಮ್ಮ ಹಿಂದೂಗಳು ಸಾಕಷ್ಟು ಇದ್ದಾರೆ, ಅವ್ರು ಉಳಿಸಿಕೊಳ್ಳೋದು ನಾವು ಭಾಳ ಬರ್ತದಿಲ್ಲ. ನಾವೇನಾದರೂ ಈಗ ಉಗ್ರವಾದ ಕ್ರಮ ತೆಗೆದುಕೊಂಡ್ರೆ ಮತ್ತೇನೋ ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಜನರಿಗೆ ಪೆಟ್ಟು ಬಿಡ್ತದೆ. ಅದಕ್ಕೆ ನಮ್ಮ ಮೈನಾರಿಟಿ ಈ ಪೆಟ್ಟಾಗದಂಗೆ ಮತ್ತು ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಂಗೆ ಮತ್ತು ಈ ಥರ ರಾಜಕೀಯ ಮಾಡಲಿಕ್ಕೆ ಹೋಗಬಾರ್ದು. ಭಾಳ ಮಹತ್ವದ ಕೆಲಸ ಅಂದರೆ ನಾವು ಇಲ್ಲಿ ಭಾಳ ನೆನಪಿಡ್ಬೇಕು, ನಮ್ಮ ದೇಶದ ಪ್ರಜಾಪ್ರಭುತ್ವ ಏನಾದರೂ ಇವತ್ತು ಉಳಿದಿದ್ರೆ ನೆಹರೂರ ಒಂದು ದೂರದೃಷ್ಟಿಯ ಒಂದು ನೀತಿಯಿಂದ ಅದು ಇವತ್ತಿನ ಪ್ರಜಾಪ್ರಭುತ್ವ ಉಳಿದದ. ನಮ್ಮ ದೇಶ ಬಿಟ್ಟರೆ ಸುತ್ತಮುತ್ತ ಯಾವ ದೇಶದ ಪ್ರಜಾಪ್ರಭುತ್ವ ಅಂತ ಹೇಳ್ರಿ, ಒಂದು ಹೆಸರು ಹೇಳಿ ನೋಡೋದಾಗ. ಈವನ್ ನೇಪಾಳದಲ್ಲಿ ಸಹಿತ ಅಲ್ಲೂ ಗದ್ದಲುಗಳು ಶುರು ಆಗಿಬಿಟ್ಟವು, ಇಲೆಕ್ಷನ್ ಯಾವ ರೀತಿ ಆಗ್ತಾವೆ ಏನು ಏನು ಇದು ನಮ್ಮಲ್ಲಿ ಆಗಲಿ ಶುರು ಆಗಿದಾವೆ ಇಲ್ಲಂತಲ್ಲ, ಆದರೂ ಅವುಗಳಷ್ಟು ಆಗಿಲ್ಲ. ಅದೊಂದು ಸಮಾಧಾನ ಮಾಡಿಕೊಡು, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಪಾಕಿಸ್ತಾನದಲ್ಲಿ ಯಾವ ರೀತಿ ಆಯಿತು, ಅದೇ ಕಾರಣಕ್ಕೆ ಮೇಲೆ ನಮ್ಮ ನೇಪಾಳದಲ್ಲಿ ಯಾವ ರೀತಿ ಆಯಿತು, ಮತ್ತು ಕಾಶ್ಮೀರದ ಮೇಲ್ಗಡೆ ಯಾವ ರೀತಿ ಆಯಿತು, ಅಫ್ಘಾನಿಸ್ತಾನದಲ್ಲಿ ಏನದ, ಇವೆಲ್ಲ ಸುತ್ತಮುತ್ತ ನೋಡಿದಾಗ ಮೂಲಭೂತವಾದಿಗಳು ಆ ದೇಶಗಳು ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ಬಂಗ್ಲಾಗೂ ಅದು ಸೇರುವಂಥ ಸಾಧ್ಯತೆಗಳು ಭಾಳಷ್ಟು ಆಗಿದ್ದಾವೆ. ಈಗಾಗಲೇ ಸೈನ್ಯದವರು ಎಲ್ಲ ಅಧಿಕಾರವನ್ನು ತಮ್ಮ ಕೈಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಜನರ ಜೋಪಾನ ಮಾಡೋದು ಸೈನಿಕರಿಗೆ ಗೊತ್ತಿರುತ್ತೆ, ಅಲ್ಲಿ ಸೈನ್ಯಕ್ಕೆ ಗೊತ್ತಿರುತ್ತೆ ಸರ್. ಯಾಕಂದರೆ ಇತ್ತ ಕಡೆ ಪಶ್ಚಿಮದ ಪಾಕಿಸ್ತಾನ ಅಂತ ಏನು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಹಾಲತ್ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಥವಾ ಅಲ್ಲಿ ರಾಜಕೀಯ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಸೊ ಹೀಗಿರ್ಬೇಕಾದ್ರೆ ಅದೇ ಹಾದಿಯನ್ನ ಇವರು ತುಳಿತಾರ ಅಥವಾ ಅವ್ರಿಗಿನ್ನ ಭಿನ್ನವಾಗಿ ಇವರು ಆಡಳಿತವನ್ನು ನಡೆಸಿ ತೋರಿಸ್ತಾರ ಸರ್? ಏನ ನೋಡ್ರಿ, ಈಗಂತೂ ಅಲ್ಲಿಯೇ ವಾತಾವರಣ ನೋಡಿದ್ರೆ, ಪ್ರಧಾನಿಯವ್ರ ಮನೆ ಮೇಲೆ ದಾಳಿ ಮಾಡಿದ್ದನ್ನ, ವೈಯಕ್ತಿಕವಾಗಿ ದಾಳಿ ಮಾಡಿದ್ದನ್ನ ನೋಡಿದ್ರೆ, ಅವೆಲ್ಲ ಫೋಟೋಜ್ ಓದ್ ಬರ್ತಾ ಇದ್ದಾವೆ ಪೂರ್ತಿ ಅವ್ರು ನೋಡಿದಾಗ, ಇದು ಭೀಕರವಾಗಿ ಯಾವುದೋ ರೂಪ ಪಡಿತಾ ಇದ್ದಪ್ಪ ಅಂತ ಅನಿಸ್ತದೆ. ಅದು ಭಯ ಹುಟ್ಟಿಸುವಂಥದ್ದು ವಾತಾವರಣ ಅದ. ಅದು ಒಂದು ಸಾಮಾನ್ಯವಾಗಿ ಶುರುವಾದಂಥ 30% ಆಗ ಅಂತ ಹಾಕಿಬಿಟ್ಟಿದ್ರೆ ಮೇಡಮ್ ಅವರು ಇಷ್ಟು ಬೆಳೀತಾ ಇರಲಿಲ್ಲೇನು, ಅದು ಬೆಳೆದು ಬಿಟ್ಟಿದ್ದೆ ಅವ್ರು ದೊಡ್ಡ ಅಪರಾಧಿ ತಪ್ಪಾಗಿಬಿಡ್ತು. ಅದ ಕಾರಣಕ್ಕಾಗಿ ಅನೇಕ ಬೇರೆ ಬೇರೆ ಎಲಿಮೆಂಟ್ಸ್ ಒಳಗೆ ಸೇರ್ಕೊಂಡಿದ್ದಾವೆ. ಅವುಗಳು ಇನ್ನು ಏನು ಮಾಡ್ತಾರೆ, ಯಾಕೆ ಸೈನ್ಯದ ಕೈಗೆ ಹೋಯ್ತು ಅದು ಅಧಿಕಾರ, ಇನ್ನು ಮರಳು ಹೆಚ್ಚಿನ ಅವ್ರ ಕೈಗೆ ಸಿಗೋದಷ್ಟು ಸುಲಭದ ಮಾತಲ್ಲ. ಮತ್ತು ಅದಕ್ಕೆ ಅವಾಮಿಲ್ಲಿಗೆ ಜನ ಎದ್ದು ನಿಲ್ಬೇಕು, ಮತ್ತು ಸಂಘರ್ಷ ಆಗಬೇಕು. ಈಗಾಗಲೇ 300 ಜನ ಅಲ್ಲಿ ಜೀವ ಹುಟ್ಟಿದ್ದಾರೆ ಈ ಒಂದು ಮೂಮೆಂಟ್ಗಾಗಿ. ಅದಕ್ಕಾಗಿ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸಮಾಧಾನ ತೊಗೊಳ್ಬೇಕಾಗ್ತದೆ. ಯಾಕಂದರೆ ಚೈನಾಕ್ಕಾಗಲಿ ಪಾಕಿಸ್ತಾನಕ್ಕಾಗಲಿ ಅವ್ರ ಡಿಕ್ಟೇಟರ್ ದೇಶಗಳು ಇರೋದ್ರಿಂದ ಜನರ ಜೀವಕ್ಕಿಂತ ಮುಖ್ಯವಾಗಿ ತಮ್ಮ ಆಡಳಿತದಲ್ಲೇ ಬರಬೇಕು, ತಮ್ಮ ಧರ್ಮ ಉಳಿಬೇಕು ಅನ್ನೋಂಥ ಮನಸ್ಥಿತಿ ಅವರಿದ್ದಾರೆ ಅವರ. ಈ ಸಂದರ್ಭದಲ್ಲಿ ನಾವು ಭಾರತೀಯ ಬಾಜು ಇದ್ದಂಥವರು ಅವ್ರನ್ನೊಂದು ಆತ್ಮೀಯವಾಗಿ ತೆಗೆದುಕೊಂಡ ವಿಶ್ವಾಸ ತೆಗೆದುಕೊಂಡ ಹೋಗ್ಬೇಕು. ಇಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಾಂಗ್ಲಾದೇಶದ್ದು ಇದು ಬಂಗ್ಲಾ ನಮ್ಮ ವೆಸ್ಟ್ ಬೆಂಗಾಲದ ಅಪೋಸಿಷನ್ ಲೀಡರ್, ಅವರೇ ಸ್ಟೇಟ್ಮೆಂಟ್ ಕೊಟ್ಟಾರಪ್ಪ ಅಂದರೆ ಇಲ್ಲ ಅಲ್ಲಿ 1 crore ಹೆಚ್ಚು ನಮ್ಮ ಹಿಂದೂಗಳಿದ್ದಾರೆ, ಅವ್ರ ಜೀವಹಾನಿ ಅದ, ಅವ್ರು ತಮ್ಮ ದೇಶ ನಮ್ಮ ದೇಶಕ್ಕೆ ಬಂದು ತೊಗೊಂಡು ಬರಬೇಕು ಅನ್ನೋಂತ ಮಾತಾಡ್ತಾ ಇದ್ದಾರೆ. ಅವ್ರು ತಂದ್ರೆ